ಚಿಕ್ಕೋಡಿಯ ಟ್ರಾಫಿಕ್ ಪೊಲೀಸ್ ಠಾಣೆಯ ಪೊಲೀಸರಾಗಿರುವ ವೈಎಂ ಪಾಟೀಲ್ ಸುಖ ಸುಮ್ಮನೆ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆಂದು ದಲಿತ ಸಂಘರ್ಷ ಸಮಿತಿಯ ಸದಸ್ಯ ಹಾಗೂ ದಲಿತ ಮುಖಂಡರಾಗಿರುವಂತಹ ಮಾರುತಿ ಕಾಂಬ್ಳೆಯವರು ಆರೋಪಿಸಿದ್ದಾರೆ. ಚಿಕ್ಕೋಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ನಾನು ಕೋರ್ಟ್ ಕೆಲಸಕ್ಕಾಗಿ ಅತಿ ಅವಸರದಲ್ಲಿ ಹೋಗುತ್ತಿದ್ದ ಸಂದರ್ಭದಲ್ಲಿ ಬಸವ ವೃತ್ತದ ಬಳಿ ಟ್ರಾಫಿಕ್ ಪೊಲೀಸ್ ವೈಎಂ ಪಾಟೀಲ್ ನನ್ನ ವಾಹನವನ್ನು ತಡೆದು ಲೈಸೆನ್ಸ್ ಎಲ್ಲಿದೆ ಎಂದು ಕೇಳಿದರು. ಲೈಸೆನ್ಸ್ ಇದೆ ಎಂದು ಹೇಳಿದೆ, ಆದರೂ ಕೂಡ ₹1,000 ಫೈನ್ ಕಟ್ಟುವಂತೆ ಹೇಳಿ ಅದಲ್ಲದೆ ಅವಾಚ್ಯ ಶಬ್ದಗಳಿಂದ ನನ್ನನ್ನು ನಿಂದಿಸಿ ನನ್ನ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ ಎಂದು ಆರೋಪಿಸಿದರು. ಈ ಕುರಿತು ನಾನು CPI ವಿಶ್ವನಾಥ್ ಚೌಗಲೆ ಅವರಿಗೆ ಮನವಿ ಮಾಡಿದರೂ ಕೂಡ ಅವರು ಯಾವುದೇ ರೀತಿಯಾಗಿ ಕ್ರಮ ಕೈಗೊಂಡಿಲ್ಲ. ಒಬ್ಬ ದಲಿತ ಮುಖಂಡನ ಮೇಲೆ ಹಲ್ಲೆಗೆ ಯತ್ನಿಸಿದ ಟ್ರಾಫಿಕ್ ಪೊಲೀಸರ ವಿರುದ್ಧ ಮೇಲಾಧಿಕಾರಿಗಳು ಇನ್ನೂವರೆಗೂ ಯಾವುದೇ ರೀತಿಯಾದ ಕ್ರಮ ಕೈಗೊಂಡಿಲ್ಲ. ಒಂದು ವೇಳೆ ಕ್ರಮ ಕೈಗೊಂಡಿಲ್ಲ ಎಂದರೆ ದಲಿತ ಸಂಘಟನೆಗಳಿಂದ ಚಿಕ್ಕೋಡಿ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಗುವುದು ಎಂದು ಹೇಳಿದರು. ಮಾರುತಿ ಪರಶುರಾಮ್ ಕಂಬ್ಳೆ ರೀ, ಜೋಡ್ಕೋದೆ. ನಾನು ಜೋಡ್ಕೋದಿಂದ ಬರ್ತಿದ್ದೇನೆ ರೀ. ಒಂದರ ತಾರೀಕತ್ತು ಹೋಗಾವಿದ್ನು, ತಾರೀಕತ್ತು ಹೋಗಾವಿದ್ನು ಅನ್ಕಾಡಕ್ಕೆ ವೈಎಂ ಪಾಟೀಲತ್ತ ಪೊಲೀಸರಿ ಸರ್ಕಲ್ದಾಗ ಕೈ ಮಾಡಿರು. ನಂದು ಲೈಸೆನ್ಸ್ ಅದ ಎಲ್ಲ ಕೇರು, ಲೈಸೆನ್ಸ್ ನಂದು ಎಲ್ಲ ಐತಿ. ನಾ ಯಾಕೆ ₹1,000 ಫೈನ್ ಕೊಡ್ಲಿಕ್ಕೆ ಬರ್ತ ಹೇಳಿ, ಏ ಎದಲ್ಲ ಅಂತ ಬೋಸಡಿ ಮಗನತ್ತ ಬೇದ್ರಿ. ಬೇದ ಒಂದು ಕಪ್ಪಾದಿಗೆ ಕೇನಿ ಹೊಡೆದು. ನಾ DSS ಲೀಡರ್ ಇದೇನಂದ್ರೂ ಸರ, ಈ ನಮ್ಮನೆ ಹರಾಜ್ಮೆಂಟ ಪೊಲೀಸರು ಅಂದ್ರೆ ಏನೋ ಒಂದು ರೌಡಿ ಜಮಾ ಮಾಡಿದಂಗೆ ಮಾಡ್ತಾರೆ. ಒಂದು 11 ಪೊಲಿಟೀಷನ್ ತಿರುಗಾಡಿದ ಅಂತ ಹೇಳಿದೆ ಸರ್. 11 ಪೊಲಿಟೀಷನ್ ತಿರುಗಾಡಿದನು, ನೀ ಏನು ಮಾಡಿರೋ ಒಂದು ಕೇಸ್ ಮಾಡೋದಿಲ್ಲ ಅದು. ಈ ನಮ್ಮನೆ ಕುಚಂದಾಗ ಮಾತಾಡಿ ಬೋಸಡಿ ಮಗನ ಅಂತ ಅಂತ ವಯಸ್ಸು ಶಬ್ದ ಜಾತಿ ನಿಂದನೆ ಮಾಡಿ ಮಾಡಿ ಮಾತಾಡಿ ಬೇದಂಗೆ ಮಾಡಿದ್ರವ. ಅವ್ನ ಮ್ಯಾಗ CPI ಸಾಹೇಬ್ರಿಗೂ ನಾ ಹೋಗಿ ಹೇಳಿದ್ರಿ. ನಾ ಹೋಗಿ ಅದನ್ನು ಕರೆಸಿ ತಾಕೆಟ್ ಮಾಡ್ತೇನಪ್ಪ. ನಾ ಮುಂದೆ ಒಂದು ತಾಕೆಟ್ ಮಾಡಿದಾಗ ಮಾಡಿರು ಅವ್ನಿಗೆ ಏನು ನಾವು ಅವ್ನಿಗೆ ಫಿನಿಶ್ ಮಾಡ್ದಿಲ್ಲ ಬರೀ ರೀ, ಏನು ಕ್ರಮ ಕೈಗೋದಿಲ್ಲ. ಇದರಿಂದ ಮುಗಿಸ್ತಾ ಮುಗಿಸ್ತಾ ಅಂದ್ರೆ ನಾನು ಕೆಳನೇ ಇಲ್ಲ ಬರೀ ಅಂತ. ನಾವು ಚುಕ್ಕೋಡಿಯಲ್ಲಿ ಬರೋಣರು ಏನು ಬೇಡ್ರಿ, ಇವ್ರು ಪೊಲೀಸರಿಗೆ ಅಂಜಿ ಈ ನಮ್ಮನೆ ದರ್ಜನ್ ಮಾಡ್ಕೊತ್ಕೊಂಡ್ರೆ ಹೆಂಗೆ ರೀ? ಒಬ್ಬ DSS ಲೀಡರ್ ಇದನ್ನು ನೋಡ್ರಿ, ಒಂದು ಕೋರ್ಟ್ ತಾರೀಕು ಟೈಮಾಗೈತಿ, ಒಂದು ತಾಸು ದೀಡ್ ತಾಸು ನಿಲ್ಲಿಸಿರ್ರಿ. ಅವ್ರು ಹೋಗಿ ಮ್ಯಾಗಿನ ಅಧಿಕಾರಿಗಳಿಗೆ ಹೇಳಿನ್ರಿ, ಯಾರು ಏನು ಸುತ್ತ ಕ್ರಮ ತೊಗೋಬಾರ್ರಿ, ಇದಕ್ಕೆ ಹೆಂಗೆ ಮಾಡೋದ್ರಿ ಹೇಳ್ರಿ. ₹1,000 ಕೇಳ್ತಾರೆ, ಆ ಟೈಮ್ದಾಗ ನಾವು ₹1,000 ಎಲ್ಲಿದೆ ಅಂತ ಕೊಡೋಣ್ರಿ. ನಂದೆಲ್ಲ ಇದಾವ ಡಾಕ್ಯುಮೆಂಟ್ಸ್ ಇದಾವೆ ಅಂದ್ರೆ ಕೂಡ ಇಲ್ಲ. ಕೇಸ್ ಮಾಡಿರೋನು ಕೇಸ್ ಅವ್ನ ಮ್ಯಾಗ ಇಲ್ಲ, ನಾನು ಒಂದು ಕೇಸ್ ಮಾಡ್ತೇನೆ, ನೀನು ಮಾಡಿರಿ, ನೀ ಒಂದು ಮಾಡು ನಾವು ಒಂದು ಮಾಡ್ತೇವೆ. ಬೆಲೆ ಬೆಲೆ ಇದ ಜಾಮೀನು ಆಗಂಗಿಲ್ಲ ಅಂತ ಏನು ನಮ್ಮನೆ ದೌರ್ಜನ್ಯ ಮಾಡ್ತಾರ್ರಿ. ಇದಕ್ಕೆ ಮುಂದಿನ ಹೆಂಗೆ ನೋಡಿ ಸರ್? ನಿಮಗೇನು ನಾಗ ಅಲ್ಲೇ ಮಾಡ್ರಿ. ನಾ ಕಪ್ಪಾದಿಗೆ ಬಡಿತಿನಾಗ ಒಂದು ತಪ್ಸ್ಕೊಂಡೆ ಅನ್ ಸರ್. ನಾ ತಪ್ಸ್ಕೊಂಡೆ ಅನ್ರಿ 21 ತಾರೀಕು ರೀ, ಹಿಂದಿನ ತಿಂಗಳ 21 ತಾರೀಕು. ಮತ್ತೆ ಎಲ್ಲ ಈಗ ಅವ್ನು ಏನು ಸರ್, ಏನು ಕರ್ಮ ಐತಿ? ಕರ್ಮ ತೊಗೋಬೇಕ್ರಿ ಅವ್ನ ಮ್ಯಾಗ. ಕರ್ಮ ತೊಗೊಳ್ದಿರ್ಕೆ ನಾವು ಈಗ ಮುಂದಿನ ದಿನಮಾನದಾಗ DSS ಮಂದಿನ ಕೂಡಿಸಿ ನಾವು ಅವ್ನ ವಿರುದ್ಧ ಹೋರಾಟ ಸರ್ಕಲ್ದಲ್ಲಿ ಪ್ರತಿಭಟನೆ ಮಾಡ್ತೇನಂತ ಹಮ್ಮಿಕೊಂಡವ್ರಿ. ಅವನ ಹೆಸರು ವೈಎಂ ಪಾಟೀಲ್ ರೀ, ಚುಕ್ಕೋಡಿ ಪೊಲೀಸ್ ಸ್ಟೇಷನ್ದಾಗ ಟ್ರಾಫಿಕ್ ಸ್ಟೇಷನ್ದಾಗ ಕೆಲಸ ಮಾಡ್ತಾರೆ. ಮತ್ತು ಸರ್ ಏನು ಮಾಡ್ತಾರೆ ರೀ ಅವ್ರ ಟ್ರಾಫಿಕ್ದವ್ರ ಬದಲು ನಾವು ಯಾವ ಮೀಟಿಂಗ್ದಾಗ ಆದ್ರೂ DSS ಮೀಟಿಂಗ್ದಾಗ ಅದನ್ನು ಹೋರಾಟ ಮಾಡತ್ತೇವ್ರಿ. ಅವ್ರ ಈಗ 10 ಹಿಡೋದ, 5 ಕಡೆ ರೊಕ್ಕ ತೊಗೋದ, 5 ಕಡೆ ಕೇಸ್ ಹಾಕೋದ, ಇದನ್ನು ಭಾಳ ದರ್ಜನೆ ಮಾಡಿದಾರ್ರಿ. ಮತ್ತು ನಾವು ಭಾಳದಿಂದ ಹೇಳ್ಕೊತ ಬಂದೆವು, ಆಯ್ತು ಆಯ್ತು ಅಂತಾರ ಮ್ಯಾಗಿನ ಅಧಿಕಾರಿಗಳು ಬರೀ ಅವ್ರ ಮ್ಯಾಗ ಏನು ಇದ ಮಾಡಬಾರ್ರು ಅಂದ್ರೆ ಪೊಲೀಸ್ ಅಂದ್ರೆ ಅವ್ರವ್ರು ಬಿಟ್ಟು ಕೊಡ್ಬಾರ್ರಿ. ಅವ್ರು ಇನ್ನು ಬಿಟ್ಟು ಕೊಡಿದ್ರೆ ನಮ್ಮಂಥ ಜನ ಬಂದು ಒಬ್ಬ ನಾನು ಒಬ್ಬ ಲೀಡರ್ ರೀ, ನಾನು ಈ ಭಾಗದಾಗ ಲೀಡರ್. ಈ ಭಾಗದಾಗ ಲೀಡರ್ ಅಂದ್ರೂ ನನಗೆ ಆಸೆ ಮಾಡಿರೋರು. ಇನ್ನು ಬಡವ್ರಿಗೆ ಹೆಂಗೆ ಮಾಡ್ತಾರೆ ಹೇಳಲ್ಲ ಸರ್.